ಬಸವಣ್ಣನ ಕರ್ಮಭೂಮಿ ಬೀದರ್ನಲ್ಲಿ ಅಮಿತ್ ಶಾ ಇವತ್ತು ಒಂದೇ ದಿನ ಮೂರು ಜಿಲ್ಲೆಯಲ್ಲಿ ಅಮಿತ್ ಶಾ ಸವಾರಿ ಮಾಡಿದ್ದಾರೆ ಬೀದರ್ ರಾಯಚೂರು ಬೆಂಗಳೂರಲ್ಲಿ ಅಮಿತ್ ಶಾ ಬಸವ ಕಲ್ಯಾಣದ ಗೋರಟಾ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಅಮಿತ್ ಶಾ ಭಾಗಿಯಾಗುತ್ತಾರೆ ಸರ್ದಾರ್ ಪಟೇಲ್ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಅಮಿತ್ ಶಾ ಹುತಾತ್ಮರ ಸ್ಮಾರಕಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ ಅಮಿತ್ ಶಾ ಅವರು ಇವತ್ತು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಖ್ಯಾತಿ ಪಡೆದಿರುವಂತ ಪಟೇಲ್ ಕಾರ್ಯಾಚರಣೆಯಿಂದ ನಿಜಾಮರಿಂದ ಮುಕ್ತವಾಗಿದ್ದಂತ ಪ್ರದೇಶ ಅಮಿತ್ ಶಾ ಸ್ವಾಗತಕ್ಕೆ ರೆಡಿಯಾಗಿದೆ ಈಗ ಗೋರಟ ಗ್ರಾಮ ಬಸವಣ್ಣನ ಕರ್ಮಭೂಮಿ ಬೀದರ್ನಲ್ಲಿ ಇವತ್ತು ಅಮಿತ್ ಶಾ ಇರ್ತಾರೆ ಇವತ್ತು ಒಂದೇ ದಿನ ಮೂರು ಜಿಲ್ಲೆಯಲ್ಲಿ ಅಮಿತ್ ಶಾ ಸವಾರಿ ಮಾಡುತ್ತಾರೆ ಬೀದರ್ ರಾಯಚೂರು ಹಾಗೆ ಬೆಂಗಳೂರಲ್ಲಿ ಅಮಿತ್ ಶಾ ಇರ್ತಾರೆ ಬಸವ ಕಲ್ಯಾಣದ ಗೋರಟ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಇವತ್ತು ಭಾಗಿಯಾಗಲಿದ್ದಾರೆ ಸರ್ದಾರ್ ಪಟೇಲ್ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ ಹುತಾತ್ಮರ ಸ್ಮಾರಕಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ ಅಮಿತ್ ಶಾ ಅವರ ಸ್ವಾಗತಕ್ಕೆ ರೆಡಿಯಾಗಿ ನಿಂತಿದೆ ಗೋರಟ ಗ್ರಾಮ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎನ್ನುವಂತ ಖ್ಯಾತಿ ಪಟೇಲ್ ಕಾರ್ಯಾಚರಣೆಯಿಂದ ನಿಜಾಮರಿಂದ ಮುಕ್ತವಾಗಿದ್ದಂತಹ ಪ್ರದೇಶಕ್ಕೆ ಇವತ್ತು ಅಮಿತ್ ಶಾ ಬರ್ತಾ ಇದ್ದಾರೆ ಗೋರಟ ಗ್ರಾಮದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಸಹ ಆಗಿದೆ ಬಸವ ಕಲ್ಯಾಣದ ಗೋರಟ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಅಮಿತ್ ಶಾ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಸ್ವಾಗತಕ್ಕೆ ಗೋರಟ ಗ್ರಾಮ ಸಿದ್ಧವಾಗಿದೆ ಸರ್ದಾರ್ ಪಟೇಲ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ ಹುತಾತ್ಮರ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಇವತ್ತು ಅಮಿತ್ ಶಾ ಇವತ್ತು ಒಂದೇ ದಿನ ಮೂರು ಜಿಲ್ಲೆಗಳಲ್ಲಿ ಅಮಿತ್ ಶಾ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಬೀದರ್ ರಾಯಚೂರು ಬೆಂಗಳೂರಲ್ಲಿ ಅಮಿತ್ ಶಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಸವಣ್ಣನ ಕರ್ಮಭೂಮಿ ಬೀದರ್ನಲ್ಲಿ ಇವತ್ತು ಅಮಿತ್ ಶಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸರ್ದಾರ್ ಪಟೇಲ್ ಪ್ರತಿಮೆಯ ಅನಾವರಣ ಮಾಡಲಿದ್ದಾರೆ ಇವತ್ತು ಹುತಾತ್ಮರ ಸ್ಮಾರಕಕ್ಕೆ ಲೋಕಾರ್ಪಣೆಯನ್ನ ಸಹ ಮಾಡಲಿದ್ದಾರೆ ಅಮಿತ್ ಶಾ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್